ನಾನು ನೀವು ಎಲ್ಲರೂ ಖುಷಿಯಾಗಿರಬಹುದು ಪ್ಲೀಸ್ ನನ್ನ ಜೊತೆ ಬಂದಿರಮ್ಮ ಅಮ್ಮ ಹೇಗಿದ್ರು ಅಪ್ಪ ಒಪ್ಪಿಕೊಂಡಿದ್ದಾರೆ ನೀವು ನನ್ನ ಜೊತೆ ಬಂದಿರಕ್ಕೆ ಡ್ಯಾಡ್ ನೀವು ಯಾಕೆ ಅಲ್ಲೇ ಕೂತಿದ್ದೀರಾ ಬನ್ನಿ ಕೈ ತೂ ತಿನ್ನಣ ನೀವು ತಿನ್ನಿ ನನಗೆ ಬೇಡ ಅಯ್ಯೋ ಬನ್ನಿ ಡ್ಯಾಡ್ ಬನ್ನಿ 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 ಕೆಲಸ ಇದ್ದಿದ್ದೆ ಕೂತ್ಕೊಳ್ಳಿ ಡ್ಯಾಡ್ ಕೂತ್ಕೊಳ್ಳಿ चाची डैड तू तक ಏನ್ ಯೋಚನೆ ಮಾಡ್ತಾ ಇದ್ದೀರಾ ತಿನ್ನಿ ನಂಗೆ ಈ ಮನೆಯವರು ಅಂದ್ರೆ ತುಂಬಾ ಇಷ್ಟ ನಂಗೆ ಮನೆ ಬಿಟ್ಟು ಹೋಗಕ್ಕೆ ಇಷ್ಟನೇ ಇಲ್ಲ ಆಂಟಿ ಅದಕ್ಕೆ ಇಲ್ಲಿ ಸೆಟ್ಲ್ ಆಗೋ ಪ್ಲಾನ್ ಏನಾದರೂ ಮಾಡಿದ್ಯಾ ಏನ್ ಕತೆ ನೀವು ಒಪ್ಪಿದ್ರೆ ನಾನು ಇಲ್ಲೇ ಇರೋದಕ್ಕೆ ರೆಡಿ ಯಾಕಂದ್ರೆ ನಂಗೆ ನೀವು ಅಂಕಲ್ ಅಂದ್ರೆ ತುಂಬಾ ಇಷ್ಟ ನಿಮ್ಮಿಬ್ಬರದ್ದು ಒಂದರ ಮೇಟ್ ಫಾರ್ ಈಚ್ ಅದರ್ ಅಂತಾರಲ್ಲ ಆ ತರ ಜೋಡಿ ನಿಮ್ಮಿಬ್ರಿಗೂ ಬೆಸ್ಟ್ ಕಪಲ್ ಆಫ್ ದ ವರ್ಲ್ಡ್ ಅವಾರ್ಡ್ ಕೊಡಬೇಕು ಸ್ವಾತಿ ಓ ಆಂಟಿ ನಾನು ಸುಮ್ಮ ಸುಮ್ಮನೆ ನಿಮ್ಮಿಬ್ರು ನಗಲುತ್ತಾ ಇಲ್ಲ ಇರೋ ವಿಷಯ ಹೇಳ್ತಾ ಇದೀನಿ ಅಲ್ವಾ ಆರ್ಯ ಕರೆಕ್ಟ್ ಸ್ವಾತಿ 100% ನಿಜ ಅಪ್ಪ ಅಮ್ಮನ್ ಬಿಟ್ಟು ಇರೋದಕ್ಕೆ ಸಾಧ್ಯನೇ ಇಲ್ಲ ನೀನು ಹೇಳಿದ್ಯಲ್ಲ ಮೇಡ್ ಫಾರ್ ಈಚ್ ಅದರ್ ನಮ್ಮ ಸಾಕ್ಷಿಗೋಷ್ಟೇ ಕೈ ತುತ್ತು ಅಂದ್ರೆ ತುಂಬಾ ಇಷ್ಟ ಅವಳಿಗೆ ನಾನು ಕೊಡೋ ಕೈ ತುತ್ತಿಗೋಸ್ಕರ ಆರ್ಯ ಸಾಕ್ಷಿ ಇಬ್ರು ಜಗಳ ಆಡ್ತಾ ಇದ್ರು ಜೊತೆಗೆ ಆದಿತ್ಯ ಆಂಟಿ ನಂಗೆ ಹೊಟ್ಟೆ ತುಂಬಿತು ಸಾಕು ಸ್ವಾತಿ ನಾನು ಇದನ್ನೆಲ್ಲ ಏನ್ ಮಾಡ್ಲಿ ನಂಗೆ ಸಾಕು ತಗೊಳ್ಳೋ ಅರ್ಯ ನೀನ್ ತಿನ್ ನಂಗೆ ಹೊಟ್ಟೆ ತುಂಬಿದೆ ಸಾಕು ಅರೆ ನನ್ನ ಇಷ್ಟ ಅಂದ್ರೆ ಏನ್ ಮಾಡ್ಲು ಅವ್ರು ತಿಂತಾರೆ ನನಗೂ ಸಾಕು ಕೂತ್ಕೊಳ್ಳಿ ನಿಮ್ಗೆ ಸಿಟ್ಟಿರೋದು ನನ್ ಮೇಲೆ ಸುಮ್ಮನೆ ಅನ್ನದ್ಮೇಲೆ ಯಾಕೆ ತೋರಿಸ್ತೀರ ಊಟ ಮಾಡಿ ತಗೊಳ್ಳಿ
अंकल इवत्तेल्लरिगू नाने तिंडि बडिस्तीनि अंकल निन्ने कई तुत्तु सूपर आगित्तल्वा नंगंतू सिक्कापट्टेने इष्ट आयितु थैंक्स ज्योति थैंक्स आ याके निन्ने अम्मन कई तुत्तु तिन्नोदिक्के नींतने कारण अदक्के थैंक्स अल्ल हेळंगिल्ल आंटी बनी कुत्कोळ्ळि तिंडि तिन्नि इल्ल स्वाति नंगे स्कूल टाइम आयितु तिंडिन बॉक्स हाकिदे ताने हां आंटी हाकिदे कोडु ना स्कूल अल्ली तिंति आंटी स्वल्प तिंद होगी ಇಲ್ಲ ಸ್ವಾತಿ ನನಗೆ ಟೈಮ್ ಆಯ್ತು ನಾನು ಬರ್ತೀನಿ ಬೈ मन नेमदे गंटल अन्न हेगो इलियते अल्ल डैड अदु नोड़िया निम्म अम्मन वर्तने हेगे दिन दिन चेंज आगतिदे अंत नम जोते कुत्कोंडु तिंडि तिन्नो कूड टाइम इल्ल हागल्ल डैड इन्न हेगो डेली नाने अवर स्कूल गे ड्राप माड्तिद्दे इवत्तु नानु बेकागिल्ल अट्लीस्ट होगि बर्तीनि अंतनादरू हेळबेकु ताने अदन्नु हेळलिल्ल बेड ननको ननू यारू बेड ऐनू बेडियाबिड़ी विश्वास द्रोहिगळु मोसगार्ष वर्ष नंबे वे बल सकता है हाय मा बंदे ಎಷ್ಟೇ ಆದರೂ ತಾಯಿ ಕರಳು ಕಣ್ಣು ಕಣ್ಣರಿದೆ ಇದ್ರು ಕರಳು ಅರಿಯತ್ತಂತೆ ಹೆತ್ತ ತಾಯಿಗೆ ಮಕ್ಕಳ ಮನಸಲ್ಲಿ ಏನಿದೆ ಅನ್ನೋದು ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಸೋ ನಾನು ಏನು ಅನ್ಕೊಂಡ್ರು ನಿಮಗೆ ಗೊತ್ತಾಗುತ್ತಾ ಎಲ್ಲ ಗೊತ್ತಾಗಲ್ಲ ಕೆಲವೊಂದು ಗೊತ್ತಾಗುತ್ತೆ ಅಂದ್ರೆ ನಾನು ಇವಾಗ ಏನು ಅನ್ಕೊಂಡಿದ್ದೀನಿ ಹೇಳಿ ನೋಡೋಣ ಏನೋ ಇದೆ ಅಂತ ಗೊತ್ತು ಆದ್ರೆ ವಿಷಯ ಏನು ಅಂತ ಗೊತ್ತಿಲ್ಲ ಅದೇನು ಅಂತ ನೀನೇ ಹೇಳು ಅಮ್ಮ ಅದು ಹೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ ಸರಿ ಎದ್ರಿ ಹೇಳ್ದಿದ್ರೆ ಏನಂತೆ ಫೋನ್ ಮಾಡಿ ಹೇಳು ನನಗೆ ಸ್ಕೂಲಿಗೆ ಟೈಮ್ ಆಯ್ತು ನಾನು ಹೋಗ್ತೀನಿ ಅಮ್ಮ ನಡ್ಕೊಂಡು ಯಾಕೆ ಹೋಗ್ತೀರಾ ನಾನು ಕಾರಲ್ಲಿ ಡ್ರಾಪ್ ಮಾಡ್ತೀನಿ ಬನ್ನಿ ಅದೇ ಏನು ಬೇಕಾಗಿಲ್ಲ ನಮ್ಮ ಅಮ್ಮನ ನಾನೇ ಡ್ರಾಪ್ ಮಾಡ್ತೀನಿ ಸರಿ ಎದ್ರಿ ಹೇಳ್ದಿದ್ರೆ ಏನಂತೆ ಫೋನ್ ಮಾಡಿ ಹೇಳಿ ನನಗೆ ಸ್ಕೂಲಿಗೆ ಟೈಮ್ ಆಯ್ತು ನಾನು ಹೋಗ್ತೀನಿ ಅಮ್ಮ ನಡ್ಕೊಂಡು ಯಾಕೆ ಹೋಗ್ತೀರಾ ನಾನು ಕಾರಲ್ಲಿ ಡ್ರಾಪ್ ಮಾಡ್ತೀನಿ ಬನ್ನಿ ಅದೇ ಏನು ಬೇಕಾಗಿಲ್ಲ ನಮ್ಮ ಅಮ್ಮನ ನಾನೇ ಡ್ರಾಪ್ ಮಾಡ್ತೀನಿ ಬನ್ನಿ ಬಾ ಹೋಗೋಣ ಹಲೋ ಅವ್ರು ನಿನ್ನ ಒಬ್ಬನಿಗೆ ಅಮ್ಮ ಅಲ್ಲ ನನಗೂ ಅಮ್ಮನೇ ನಾನು ಡ್ರಾಪ್ ಮಾಡ್ತೀನಿ ಬಾ ಮಾ ಹೋಗೋಣ ಅಮ್ಮನ್ನ ನಾನೇ ಡ್ರಾಪ್ ಮಾಡೋದು ಅಮ್ಮನ ದೊಡ್ಡ ಮಗ ನಾನು ಡ್ರಾಪ್ ಮಾಡ್ತೀನಿ ಮುಂಚೆ ಬಂದೆ ನಾನು ಮುಂಚೆ ಆದ್ರೂ ಬಾ ಲೇಟ್ ಆಗಾದ್ರೂ ಬಾರೋ ಅಮ್ಮ ನನ್ನ ಜೊತೆನೇ ಇರೋದು ನಾನು ಅಮ್ಮನ ಡ್ರಾಪ್ ಮಾಡ್ತೀನಿ ಅದಕ್ಕೆ ನೀನು ಅಡ್ಡ ಬರಬೇಡ ಅಡ್ಡ ಬರ್ತಿರೋದು ನಾನಲ್ಲ ನೀನು ಸುಮ್ಮನೆ ಸೈಲೆಂಟ್ ಆಗಿ ಇಲ್ಲಿಂದ ಔಟ್ ಆಗೋ ಆಗಲ್ವಾ ಏನು ಮಾಡ್ತೀಯಾ ನೀ ನನ್ನ ಮಕ್ಕಳ ಕೇಸಕ್ಕೆ ನಿಲ್ಲಿಸು ಅಣ್ಣ ತಮ್ಮಂದಿರಾಗೆ ಈಗ ನಡುಬಿದ್ದಲ್ಲಿ ನಿಂತ್ಕೊಂಡು ಜಗಳ ಆಡ್ತಾ ಇದ್ದೀರಲ್ಲ ಇಬ್ಬರಿಗೆ ನಾಚಿಕೆ ಆಗಲ್ವಾ
ನನ್ನ ಯಾರು ಡ್ರಾಪ್ ಮಾಡೋದು ಬೇಕಾಗಿಲ್ಲ ಹೀ ಕಿತ್ತಾಡೋದು ನಾನು ನಿಲ್ಲಿಸಿ ಮೊದಲು ನಿಮ್ಮ ನಿಮ್ಮ ಕೆಲಸ ನೋಡ್ಕೊಳ್ಳಿ ನಾನೇನ್ ಬೇಕು ಬೇಕು ಅಂತ ಜಗಳ ಆಡ್ನಾ ಮಂಜಕ್ಕೆ ಬಂದಿದ್ದು ಅವನೇ ತಾನೆ ಏನು ಇಲ್ಲ ನಾನು ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಸುಮ್ಮನೆ ಆಗಬೇಕಿತ್ತು ಕಾಲ್ ಕೇರ್ಕೊಂಡು ಜಗಳ ಮಾಡ್ಕೊಂಡು ನೀವಿಬ್ರು ಮೊದಲು ಅಣ್ಣ ತಮ್ಮಂದಿರ್ತಾರೆ ಇರೋದನ್ನ ಕಲಿಯಿರಿ ಆಮೇಲೆ ನಾನು ನಿಮ್ಮಿಬ್ರು ಜೊತೆ ಬರ್ತೀನಿ ನಿಮ್ಮಂತ ಮಕ್ಕಳನ್ನ ಹೆತ್ತಿದ್ದಕ್ಕೆ ನನ್ನ ಜನ್ಮ ಸಾಥಕ ಆಯ್ತು अंकल नीव तिंदीनु तिंदे आगे कई तोळ्कोंड बंद्रि अदक्के इल्लिगे तगोंबंदे ननगे बेड प्लीज अंकल हागेल्ल हेळबेडि स्वल्प तिन्नि बेड अंत हेळिद्नल्ल बलवंत माड्बेड याक अंकल हीगे तिंदी ऊट बिट्टु निमगे नीवे शिक्षे कोट्कोंतीरा बेरेयवरिगे शिक्षे कोडक्कागल्वल्ल अदक्के ನನಗೆ ನಾನೇ ಶಿಕ್ಷೆ ಕೊಡ್ಕೊತಾ ಇದೀನಿ ನನ್ನಿಂದ ಬೇರೆವರಿಗೆ ಯಾಕೆ ನೋವಾಗಬೇಕು ನನ್ನ ಮಾತನ್ನು ಯಾರು ಕೇಳಬೇಕು ಅಂಕಲ್ ನೀವು ಈ ರೀತಿ ಶಿಕ್ಷೆ ಕೊಡ್ಕೊಳ್ಳೋದ್ರಿಂದ ನೋವು ಅನುಭವಿಸೋರು ನೀವೇ ತಾನೆ ಅದ್ರ ಬದಲು ಈಗ ಬಂದಿರೋ ಸಮಸ್ಯೆನ ಸಮಾಧಾನವಾಗಿ ಕುತ್ಕೊಂಡು ಮಾತಾಡಿ ಬಗೆಹರಿಸಬಹುದಲ್ವಾ ಬಗೆಹರಿಸು ಸಮಸ್ಯೆ ಆದ್ರೆ ಬಗೆಹರಿಸಬಹುದು ಆದ್ರೆ ಇದು ಎರಡು ಮನಸ್ಸುಗಳು ದೂರ ಆಗಿರೋ ಸಂದರ್ಭ ಇನ್ನೆರಡು ಮನಸ್ಸುಗಳು ಹತ್ತಿರ ಆಗೋ ಸಂದರ್ಭ ಎರಡು ಮನಸ್ಸುಗಳ ಮಧ್ಯೆ ಇನ್ನೊಂದು ಮನಸ್ಸಿನ ನಿರ್ಧಾರ ಲೆಕ್ಕಕ್ಕೆ ಇಲ್ಲ ನನ್ನ ಮಾತು ಯಾರಿಗೂ ಲೆಕ್ಕಕ್ಕೆ ಇಲ್ಲ ನನ್ನ ಮಾತು ಅಂದ್ರೆ ಬಂಡೆಗೆ ಕಿವಿ ಒಡೆದ ಹಾಗೆ ಏನು ಹೇಳಿದ್ರು ಕೇಳಿಸ್ಕೊಳ್ಳದೆ ಇರೋ ಹಾಗೆ ಕೃತಕ ನಗು ನಗ್ತಾ ಏನೋ ಗೊತ್ತಿಲ್ಲದೆ ಇರೋ ತರ ಒಂದು ದಿವಸ ಈ ಮನೆನ ಬಿಟ್ಟು ಹೋಗ್ತಾರೆ ಬಿಟ್ಟು ಹೋಗೋ ತೀರ್ಮಾನನೂ ಮಾಡಿಬಿಟ್ಟಿದ್ದಾರೆ आंटी निम्मन्न बिट्टोगो मनसु माडिल्ल अन्सुत्ते नोडु स्वाति निनगे इदेल्ल अर्थ आगल्ल इदन्न अर्थ माड्कोळ्ळोष्टु वयस्सागलि अनुभव आगलि निनगिल्ल इन्नु इदर बग्गे मातु बेड यारु एल्लिगे बेकादरू होगलि नंदेनु अभ्यंतर इल्ल ಇನ್ಯಾಕಿಗೆ ಅಮ್ಮನ ಹಿಂದೆ ಸುತ್ತ ಇದೆ ಅಂತ ಗೊತ್ತು ಅದಕ್ಕೆ ಅಮ್ಮ ದಕ್ಕಲ್ಲ ಕೊಡೋ ನಾನು ಅದಕ್ಕೆ ಅವಕಾಶನ ಮಾಡ್ಕೊಡಲ್ಲ ನೀನ್ ಎಷ್ಟೇ ತಿಪ್ಪಲ್ಲಾಗಿ ಹಾಕಿದ್ರು ಸರಿ ಅಮ್ಮ ನನ್ನ ಜೊತೆ ಬರೋದನ್ನ ತಡೆಯಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ನನಗೆ ನಿನ್ನ ಆಟಗಳೆಲ್ಲ ಗೊತ್ತು ಕಣೋ ಅಮ್ಮ ಎಲ್ಲಿ ನನಗೆ ಹತ್ರ ಆಗ್ಬಿಡ್ತಾರೆ ಅಂತ ಹೆದ್ರಿ ಅಮ್ಮ ನನ್ನ ಜೊತೆ ಬರೋದನ್ನ ತಡೆಯಕ್ಕೆ ನೋಡ್ತಿದ್ಯಾ ಹಾಗೆ ಅನ್ಕೊಳ್ಳೋ ಆದ್ರೆ ಅಮ್ಮನ ಮಾತ್ರ ನಾನು ನಿನ್ನ ಜೊತೆ ಕಳ್ಸಲ್ಲ ಅದು ನಿನ್ನ ಕೈಲಿ ಸಾಧ್ಯ ಅಲ್ಲ ಅವಳಲ್ಲಿ ನಿನ್ನ ಯೋಗ್ಯತೆ ಏನು ಅಂತ ಗೊತ್ತಾದ್ರೆ ಅಮ್ಮ ಈ ಜನ್ಮದಲ್ಲಿ ಮುಖ ಕೂಡ ನೋಡಲ್ಲ ಏನೋ ಏನೋ ನನ್ನ ಯೋಗ್ಯತೆ ಬಗ್ಗೆನೇ ಮಾತಾಡ್ತಿದ್ಯಾ ನಿನಗೆ ಏನಾಗುತ್ತೆ ನನ್ನ ಬಗ್ಗೆ ಬಾಯಿ ಬಿಟ್ರೆ ಎಲ್ಲಿ ನಿಜ ಆಚೆ ಬರುತ್ತೆ ಅಂತ ಭಯ ನಿನಗೆ ಒಂದು ವೇಳೆ ಹಾಗೆ ಬಂದ್ರೆ ಗೊತ್ತಲ್ವಾ ಏನು ಅಂತ ಲೋ ತಮ್ಮಯ್ಯ ಇಲ್ದಿರೋದನ್ನ ಸೃಷ್ಟಿ ಮಾಡಿ ಹೊಸ ಡ್ರಾಮಾ ಕ್ರಿಯೇಟ್ ಮಾಡಬೇಡ ಅದಲ್ಲ ಶಾಶ್ವತ ಅಲ್ಲ ಅದು ನನಗೂ ಗೊತ್ತು ಕಣ ಆದ್ರೆ ಎಲ್ಲ ಗೊತ್ತಿಲ್ದು ಗೊತ್ತಿಲ್ಲದೆ ಇರೋ ತರ ಇರೋದು ನೀನು ಹೊಸ ಹೊಸ ಡ್ರಾಮಾಗಳನ್ನ ಕ್ರಿಯೇಟ್ ಮಾಡ್ತಿರೋದು ನೀನು ಹಾಗೆ ಅಂದ್ಕೊಳ್ಳಪ್ಪ ಅದಕ್ಕೆ ನಾನು ಏನು ಮಾಡಕಾಗಲ್ಲ ಇನ್ನ ಎಷ್ಟು ದಿನ ಅಂತ ಅಪ್ಪ ಮಗ ಸೇರ್ಕೊಂಡು ಡ್ರಾಮಾ ಆಡ್ತೀರಾ ಏಯ್ ಇನ್ ಸ್ವಲ್ಪ ದಿನದಲ್ಲೇ ಜಡ್ಜ್ಮೆಂಟ್ ಗೊತ್ತಾಗುತ್ತೆ ಜಡ್ಜ್ಮೆಂಟ್ ಬಂದಿದ್ದ ದಿನನೇ ಅಮ್ಮ ನಮ್ಮ ಮನೆಯಲ್ಲಿ ಇರ್ತಾರೆ ಲೋ ಫೂಲ್ ನೀ ನಿರಪರಾಧಿ ಅಂತ ಪ್ರೂವ್ ಮಾಡಿದ್ರೂ ಅಮ್ಮ ನಿನ್ನ ಜೊತೆ ಬರಲ್ಲ ಕಣೋ ಯಾಕೆ ಗೊತ್ತಾ ನೀನ್ ಎಲ್ಲಿ ಇದ್ದೀಯಾ ಯಾರ ಜೊತೆ ಇದ್ದೀಯಾ ಅಂತ ಒಂದು ಚಿಕ್ಕ ಸುಳು ಸಿಕ್ಕಿದ್ರು ಸಾಕು ಮಜಾನೇ ಬೇರೆ ಆಗ ಅಮ್ಮ ನಿನ್ನ ಮುಖ ನೋಡೋದಿರಲಿ ನಿನ್ನ ಕಾಲ್ ಕಸದಕ್ಕಿಂತ ಕೀಳಾಗಿ ನೋಡ್ತಾರೆ ಲೋ ತಮ್ಮ ನಾನು ಎಲ್ಲಿದ್ದೀನಿ ಯಾರ ಜೊತೆ ಇದ್ದೀನಿ ಅಂತ ಅಮ್ಮನಿಗೆ ಆಲ್ರೆಡಿ ಗೊತ್ತು ಅದು ನಿನಗೆ ಗೊತ್ತಾ ನಿನಗೆ ಆ ಸತ್ಯ ಗೊತ್ತಿಲ್ಲ ಅಲ್ವಾ ಸತ್ಯ ಕೇಳಿ
ಶಾಕ್ ಆಗ್ತಿದ್ಯಾ ಕಂದ? ನೀನೇನೇ ಹೇಳಿದ್ರು ಅಮ್ಮ ನಿನ್ನ ನಂಬಲ್ಲ ಕಣೋ. ಸತ್ಯ ಗೊತ್ತಾದ್ರೆ ಏನಾಗುತ್ತಂತ ಗೊತ್ತಲ್ಲ ಬ್ರೋ. ನೋ ಕಂದ, ನೀನಿನ್ನ ತೊಟ್ಟಲಲ್ಲಿ ತೂಗೋ ಮಗು ಇದ್ದಾಗೆ ನಿಂಗೆ ಸತ್ಯ ಏನು ಅಂತ ಗೊತ್ತಿಲ್ಲ ಅಲ್ವಾ? ಸತ್ಯ ಏನು ಅಂತ ಪ್ರೂಫ್ ಸಮೇತ ತೋರಿಸ್ಲ. ನೋಡೋ ಧೈರ್ಯ ನಿನಗಿದ್ಯಾ? ನೋಡ್ತೀಯಾ? ಅಯ್ಯೋ ಶಿವನೇ, ಮೊದ್ಲು ಅದೇನಾಯ್ತು ಅಂತ ಹೇಳೋ, ಆಮೇಲೆ ನಗು. ನಿನ್ ಜೊತೆ ನಾವು ನಗ್ತೀವಿ. ನಾ ಅಮ್ಮನ್ ನೋಡ್ಕಂತ ಹೋಗಿದ್ನ, ಅಲ್ಲಿ ಆರ್ಯ ಸಿಕ್ಕಿದ್ದ. ಏನ್ ದೊಡ್ಡ ಪೊಲೀಸ್ ಆಫೀಸ್ ಆತರ ಫುಲ್ ರೋಫ್ ಆಗ್ತಾ ಇದ್ನೆ. ನಾವ್ ಕೊಟ್ಟಿದ್ ಕೌಂಟ್ರಿಗೆ ಫುಲ್ ಡೋಸ್ ಆಫ್. ಅಷ್ಟೇನಾ? ನನಗೇನು ನಗು ಬರ್ತಾ ಇಲ್ಲಪ್ಪ. ಅಷ್ಟಕ್ಕೆ ನಗು ಬರಲ್ಲ, ಇನ್ನ ಮ್ಯಾಟ್ರ್ ಇದೆ. ನಾನು ಅಮ್ಮನ ಬಾಮ ಸ್ಕೂಲಿಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ದೆ. ನಾನ್ ಬಿಡಲ್ಲ, ನಾನು ಅಮ್ಮನ ಕಳ್ಸಲ್ಲ ಅಂತ ಹೇಳ್ದೆ. ಅದು ಅಲ್ದೆ ನಾನ್ ಇಲ್ಲಿರೋ ವಿಷಯ ನಾ ಅಮ್ಮನಿಗೆ ಹೇಳ್ತೀನಿ ಅಂತ ನನಗೆ ಎದುರಿಸ್ತ. ಹೌದೇನು ಮತ್ತೇನು ಹೇಳ್ದ ಅವನು? ಹಾಗಾದ್ರೆ ಈ ವಿಷಯ ಎಲ್ಲ ಅವನಿಗೆ ಗೊತ್ತಾಗಿದ್ಯಾ? ಒಂದ್ ವೇಳೆ ಈ ವಿಷಯನೆಲ್ಲ ಆರ್ತಿಗೆ ಹೇಳ್ಬಿಟ್ರೆ ಏನು ಮಾಡೋದು? ಏನು ಆಗಲ್ಲ ಶಕ್ಕು, ಅವನು ಈ ಮ್ಯಾಟ್ ಹೇಳೋದಿಕ್ಕೆ ಚಾನ್ಸೇ ಇಲ್ಲ. ಯಾಕೆ ಗೊತ್ತಾ, ಒಂದ್ ವೇಳೆ ನಾನು ಇರೋ ವಿಷಯ ಅಮ್ಮನಿಗೆ ಹೇಳಿದ್ರೆ ಅಮ್ಮನಿಂದ ದೂರ ಆಗೋದು ಮೊದಲು ಅವನೇ ಅಂತ ಅವನಿಗೂ ಚೆನ್ನಾಗಿ ಗೊತ್ತು. ಆದಿ, ನೀನು ಆರ್ಯನ್ ವಿಷಯದಲ್ಲಿ ಹುಷಾರಾಗಿರ್ಬೇಕು. ಅವನು ಮೊದಲೇ ಪೊಲೀಸ್. ಆರ್ತಿನ ನೀನು ಇಲ್ಲಿ ಕರ್ಕೊಂಬರೋದಕ್ಕೆ ತಯಾರಿ ಮಾಡ್ಕೋತಾ ಇದೆಯಾ ಅಂತ ಅವನಿಗೆ ಗೊತ್ತಾದ್ರೆ ಎಲ್ಲ ಉಲ್ಟಾ ಮಾಡ್ಬಿಡ್ತಾನೆ. ಚಾನ್ಸ್ ಇಲ್ಲ ಡ್ಯಾಡ್, ನಾನು ಇವತ್ತು ಕೊಟ್ಟಿರೋ ಡೋಸ್ಗೆ ಜೀವನ ಪರ್ಯಂತ ಇದಳಲ್ಲ ಅಂತ ಶಾಕ್ ಕೊಟ್ಟಿದ್ದೀನಿ. ಏನು ಮಾಡಿದೆ ಅಂತದ್ದು ಹೇಳ್ತೀನಿ ಕೇಳು ಡ್ಯಾಡ್. ಅಮ್ಮನಿಗೆ ನನ್ನ ಜೊತೆ ಇರೋದಕ್ಕೆ ಇಷ್ಟ ಇಲ್ವಂತೆ, ಅವನ ಜೊತೆನೇ ಇರ್ತಾರಂತೆ. ಅಮ್ಮನ್ನ ನನ್ನ ಜೊತೆ ಕಳ್ಸ್ಕೊಡಲ್ಲ ಅಂತ ಹೇಳ್ದ. ಕೇಳಿ ಕೋಪ ಬಂತು. ಲೋ ತಮ್ಮಯ್ಯ, ಅಮ್ಮನಿಗೆ ನಮ್ಮ ಜೊತೆ ಇರೋದಕ್ಕೆ ಇಷ್ಟ ಅಂತ ಸಿಂಪಲ್ ಆಗಿ ಈ ಫೋಟೋ ತೋರಿಸಿ ಹೇಳ್ದೆ. ಈ ಫೋಟೋ ನೋಡ್ಮೇಲೆ ಒಂದು ಮುಖ ನೋಡ್ಬೇಕಾಗಿತ್ತು ಡ್ಯಾಡ್. ಅಳ್ಳೆಣ್ಣೆ ಕುಡ್ದಂಗೆ ಆಗಿದ್ದ, ಫುಲ್ ಕಳ್ದೋಗ್ಬಿಟ್ಟ. ಮತ್ತೆ ಒಂದು ಮಾತು ಆಡ್ಲಿಲ್ಲ, ಹೇಗ್ ಬಂದು ಹಾಗೆ ಹೊರಟೋದ. ಅದೇ ನೀನ್ ಮಾಡಿ ಸರಿಯಾಗೆ ಇದೆ ಶಕ್ಕು. ಅಪ್ಪ ಅಮ್ಮನಿಗೆ ಎಷ್ಟೇ ಜನ ಮಕ್ಕಳಿದ್ರು ಅವರಿಗೆ ಪ್ರೀತಿ ಜಾಸ್ತಿ ಇರೋದು ಮೊದಲೇ ಮಗನ ಮೇಲೆ, ಹಾಗೆ ಅಮ್ಮನಿಗೆ ಜಾಸ್ತಿ ಪ್ರಾಮಿನೆನ್ಸ್ ಇರೋದು ನನ್ನ ಮೇಲೆ. ಎಷ್ಟೇ ಆದ್ರೂ ಅವನು ಏಳನೇ ಗಂಡನ ಮಗ. ಇವತ್ತಲ್ಲ, ಯಾವತ್ತಿದ್ರು ಅಮ್ಮನಿಗೆ ನಾನೇ ಬೇಕು. ಅಮ್ಮನಿಗೆ ನನ್ ಕಂಡ್ರೆ ಜಾಸ್ತಿ ಇಷ್ಟ. ಆ ಏಳನೇ ಗಂಡನ ಮಗ ಆರ್ಯ ಅಲ್ಲ. ಶಶು ಬಿಡತ್ತೆ ನೀನು. ಏನೋ ಮಾಡೋದು ಬಂದಿದ್ದೆ ನೀನು? ತಲೆಯಲ್ಲಿ ಏನ್ ಇಟ್ಕೊಂಡಿದ್ಯಾ? ಫೋಟೋ ನೋಗಿ ಆರ್ಯನ್ ತೋರಿಸಿದ್ಯಲ್ಲ, ಆರ್ಯ ಆರ್ತಿ ನನ್ನ ಜೊತೆ ಫೋಟೋ ತೆಗೆಸ್ಕೊಂಡಿದ್ದಾಳೆ ಅನ್ಕೊಳ್ಳಲ್ವಾ? ತನ್ನ ತಾಯಿ ನಡತೆ ಬಗ್ಗೆ ಮಗನಿಗೆ ಅನುಮಾನ ಬರಲ್ವಾ? ನಿನ್ನ ತಾಯಿ ಕೊಡೋ ಗೌರವನ ಇದು? ನಿನ್ನ ತಾಯಿಗೆ ತಂದ್ಕೊಡೋ ಹೆಸರ ಇದು? ತಾಯಿ ಬಗ್ಗೆ ಸುಳ್ಳೇಳ ಅವಶ್ಯಕತೆ ಏನಾಯ್ತು ನಿನಗೆ? ಏನಾದ್ರೂ ಮಾಡೋದಕ್ ಮುಂಚೆ, ಮಾತಾಡೋದಕ್ ಮುಂಚೆ ನೂರ್ ಸಾರ್ತಿ ಯೋಚನೆ ಮಾಡು ಅಂತ ಹೇಳಿದ್ದೀನಿ. ಎಷ್ಟು ಸಾರ್ತಿ ಬುದ್ಧಿ ಹೇಳಬೇಕು ನಿನಗೆ? ನೀನು ಈ ಮುಂದೆ ಆದ್ರೂ ತಪ್ಪುಗಳು ತಿದ್ದುಕೊಳ್ಳದೆ ಇದ್ರೆ ನಿನಗೆ ಬೇಕಾದವ್ರೆಲ್ಲರೂ ನಿನ್ನಿಂದ ದೂರ ಆಗ್ತಾರೆ. ನಿನಗೆ ಬೇಕಾದವ್ರೆಲ್ಲರೂ ನಿನ್ನಿಂದ ದೂರ ಆಗ್ತಾರೆ. ನಿನಗೆ ಬೇಕಾದವ್ರೆಲ್ಲರೂ ನಿನ್ನಿಂದ ದೂರ ಆಗ್ತಾರೆ.